ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಕಬ್ಬೂರ ಶಾಲೆಯಲ್ಲಿ ಬೆಡನ್ ಪೋವೆಲ್ ಅವರ 165ನೇ ಜನ್ಮದಿನದ ನಿಮಿತ್ತವಾಗಿ ಚಿಕ್ಕೋಡಿ ತಾಲೂಕು ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗಾಗಿ ಸರ್ವಧರ್ಮ ಪ್ರಾರ್ಥನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮೋಹನ್ ಕುಮಾರ್ ಹಂಜಾಟೆ ಇವರು ಆಗಮಿಸಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಕಾಪಾಡಿಕೊಳ್ಳಲು ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರುವುದು ಅಗತ್ಯವಿದೆ ಹಾಗೂ ಚಿಕ್ಕೋಡಿ ವಲಯದ ಪ್ರತಿಯೊಂದು ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರಾರಂಭಿಸಬೇಕು ಎಂದರು. ಈ ಒಂದು ಸ್ಕೌಟ್ ಮತ್ತು ಗೈಡ್ಸ್ ದಳಗಳನ್ನು ಪ್ರಾರಂಭಿಸಬೇಕು ಅಂತ ನಾನು ಅನ್ಕೊತಿದ್ದೀನಿ. ಹಾಗೇನೇ ವಿದ್ಯಾರ್ಥಿಗಳನ್ನ ಜಾಯಿನ್ ಮಾಡ್ಕೊಂಡು ಅವರಲ್ಲಿ ಇದರ ಒಂದು ಮನೋಭಾವವನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಅಲ್ಲದೇ ಇದರ ಮೂಲಕ ಬಹಳಷ್ಟು ಅವರಿಗೆ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಮತ್ತು ಅದರ ಮೂಲಕ ನಮ್ಮ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದು ಅಲ್ಲದೇ ನಮ್ಮನ್ನು ನಾವು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶಕ್ಕೆ ಸಂಬಂಧಿಸಿದಂಥ ಅಭಿಮಾನವನ್ನು ಹೊಂದ್ಕೊಂಡು ನಮ್ಮ ದೇಶದ ಒಂದು ವಿಶಿಷ್ಟತೆ ಏನಪ್ಪ ಅಂದ್ರೆ ಯುನಿಟಿ ಇನ್ ಡೈವರ್ಸಿಟಿ. ಈಗಾಗಲೇ ನೋಡಿರ್ಬೇಕು ನೀವು ಬಹಳಷ್ಟು ವಿವಾದಗಳು ನಮ್ಮ ದೇಶದಲ್ಲಿ ಆಗಿವೆ. ಈಗಾಗಲೇ ಹಿಜಾಬ್ ಬಗೆಗೆ ತಾವು ಚರ್ಚೆ ಮಾಡ್ತಿದ್ರು. ಯಾವುದೇ ಧರ್ಮ ಇರಲಿ ಎಲ್ಲ ಆಚರಣೆಗಳು ಪ್ರಮುಖ ಅನ್ನುವಂಥದ್ದನ್ನ ನಮ್ಮ ಈ ಹಿಂದೂ ಧರ್ಮದಲ್ಲಿ ತಿಳಿಸ್ಕೊಂಡ ಆ ಕಾರಣದಿಂದನೇ ಇವಾಗೇನು ನಾವು ವಾಚನ ಮಾಡಿದ್ವಿ ಅದರಲ್ಲಿರುವ ಅಂಶಗಳ ಕುರಿತಾಗಿ ನಮ್ಮ ಆಚರಣೆಯಲ್ಲಿ ನಾವು ತರುವಂತಹ ಪ್ರಯತ್ನವನ್ನು ಮಾಡೋಣ. ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆರೆನ್ ಪಾವಲ್ ಅವರ ನೆನಪುಗಳನ್ನು ಅವರು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ನಮಗೆ ಎಷ್ಟು ಸಾಧ್ಯದಷ್ಟು ಪ್ರಯತ್ನ ಮಾಡಲಿಕ್ಕೆ ಮಾಡಬೇಕು ಮತ್ತು ನಮ್ಮ ದೇಶದಲ್ಲಿ ನಮ್ಮ ಶಾಲೆಗಳಲ್ಲಿ ಇವುಗಳ ಕ್ರಿಯಾತ್ಮಕ ಅನುಷ್ಠಾನ ಆಗಬೇಕು ಅಂತ ನಾನು ಕೋರ್ತೀನಿ. ಅದಕ್ಕೆ ನಮ್ಮ ಸ್ಕೌಟ್ ಅಂಡ್ ಗೈಡ್ಸ್ ನ ಎಲ್ಲ ಶಿಕ್ಷಕ ಬಂಧುಗಳು ಈ ಕುರಿತು ಹೆಚ್ಚು ಮಕ್ಕಳನ್ನು ಇನ್ವಾಲ್ವ್ ಮಾಡಿ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಎ ಮೇಕನ ಮರಡಿ ಹಾಗೂ ಜಿಲ್ಲಾ ಗೈಡ್ಸ್ ಆಯುಕ್ತರು ಹಾಗೂ ರಾಯಬಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಪ್ರಯೋಜನಗಳ ಕುರಿತು ತಿಳಿಸಿದರು. ಶಿಸ್ತಿಗೆ ಇನ್ನೊಂದು ಹೆಸರು ನಮಗೆಲ್ಲ ಗೊತ್ತಿರುವ ಹಾಗೆ ಸ್ಕೌಟ್ ಮತ್ತು ಗೈಡ್ಸ್. ಅದಕ್ಕಾಗಿ ನಾನು ಮೊಟ್ಟ ಮೊದಲು ಈ ಸಂಸ್ಥೆಯವರಿಗೆ ಇಲ್ಲಿರ್ತಕ್ಕಂತಹ ಗುರು ಬಳಗಕ್ಕೆ ಇಲ್ಲಿರ್ತಕ್ಕಂತಹ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರು ನಮಗೆಲ್ಲ ಚಿರಪರಿಚಿತರು. ರಾಜ್ಯದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂಥದ್ದು. ನಿಜವಾಗ್ಲೂ ಕೂಡ ನಾನು ಇದಕ್ಕೆ ಅಭಿನಂದನೆಯನ್ನು ಯಾರಿಗೆ ಸಲ್ಲಿಸ್ತೀನಿ ಅಂತಂದ್ರೆ ನಮ್ಮ ಎಲ್ಲ ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ ಮತ್ತು ನಮ್ಮ ಶಿಕ್ಷಕರಿಗೆ. ಇದರಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಸಂಸ್ಥೆ. ಅದಕ್ಕಾಗಿ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯ ಬಗ್ಗೆ. ಮನೋಭಾವ ಮೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸರ್ವ ಧರ್ಮ ಪ್ರಾರ್ಥನೆ, ಎಲ್ಲ ಧರ್ಮದವರು ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಒಂದು ಪ್ರಾರ್ಥನೆ ಇದು. ಅದಕ್ಕೆ ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ರಾಜ್ಯ ಸಂಸ್ಥೆಯ ಒಂದು ನಿರ್ದೇಶನ ಏನು ಅಂತಂದ್ರೆ ಬೆಡೆನ್ ಪವಲ್ರವರ ಜನ್ಮ ದಿನಾಚರಣೆಯನ್ನ ವಿನೂತನವಾಗಿ ಆಚರಣೆ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಮನಮೋಹಕ ನೃತ್ಯ ಪ್ರದರ್ಶನ ಮಾಡಿದರು.
ದೈಹಿಕ ಶಿಕ್ಷಣ ಪರಿವೀಕ್ಷಕರು ಎಡಿ ಗಡೇಕಾಯಿ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾದ ಪ್ರಕಾಶ್ ಬೆಲ್ಲದ್ ಸುರೇಶ್ ಬೆಲ್ಲದ್ ಶಾಲೆಯ ಪ್ರಾಂಶುಪಾಲರಾದ ವಿಕಾಸ್ ವಶಿಷ್ಠ ಶಾಲಾ ಸಿಬ್ಬಂದಿ ವರ್ಗ ಇಬಿ ಅತ್ತಾರ್ ಎನ್ಜಿ ಪಾಟೀಲ್ ಸಿಎಸ್ ಗಾನಿಗೆ ರಮೇಶ್ ಗುಂಡಪಗೋಳ್ ಎಸ್ಎಚ್ ಸೋನೋನಿ ಹಾಗೂ ಚಿಕ್ಕೋಡಿ ತಾಲೂಕಿನ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಸಿದ್ದಪ್ಪ ಮುರಿಚಿಟ್ಟೆ ಸ್ವಾಗತಿಸಿದರು ಡಿಬಿ ಅತ್ತಾರ್ ನಿರೂಪಿಸಿದರು सीताराम पति देव भगवान ईश्वर